ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಈ ಬೇಸಿಗೆಗೆ ತಂಪು ತಂಪಾದ ಮೊಸರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ಸುಲಭ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಅಷ್ಟು ಅಷ್ಟೇ ರುಚಿಯಾಗಿರುತ್ತೆ ಎಂಥ ಬ್ಯಾಚುಲರ್ಸ್ ಸಹ ಇದನ್ನು ಈಸಿಯಾಗಿ ಮಾಡ್ಕೊಬೋದು ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು ಅಥವಾ ಬೆಳಗಿನ ತಿಂಡಿಗೂ ಸಹ ಉಪಯೋಗಿಸ್ಬೋದು ಅನ್ನ ಏನಾದರೂ ಉಳಿದಿದ್ದು ಸಹ ಈ ರೀತಿ ಮೊಸರನ್ನು ದಿಢೀರಾಗಿ ಮಾಡ್ಕೋಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಂತರ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನೂ ಸಹ ಚೆನ್ನಾಗಿ ಸಿಡಿಬೇಕು ಆಗ ಒಳ್ಳೆ ಘಮ ಬರುತ್ತೆ ಈಗ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಹಾಗೆ ಉದ್ದಿನ ಬೆಳೆನೂ ಸಹ ನಾನು ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಹದವಾಗಿ ಕಡಿಮೆ ಉರಿಯಲ್ಲಿ ನಾವು ಹುರ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮೊಸರನ್ನ ತಿನ್ನಬೇಕಾದ್ರೆ ಅದು ತುಂಬ ಹೊತ್ತು ಕಡಲೆಬೇಳೆ ಉದ್ದಿನಬೇಳೆ ಗರ್ಗರಿಯಾಗಿರುತ್ತೆ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಹಸಿಮೆಣಸಿನಕಾಯಿ ಮತ್ತು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡೆ ಮತ್ತು ಕಾಲು ಇಂಚಿನಷ್ಟು ಶುಂಠಿನ ಜಜ್ಜಿ ಹಾಕ್ಕೊಂಡೆ ಈಗ ಹಿಂಗು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಒಗ್ಗರಣೆನ ಆರೋದಕ್ಕೆ ಬಿಡಬೇಕು ನಾನು ಈಗಾಗಲೇ ಆಲ್ರೆಡಿ ಆರೋದಕ್ಕೆ ಬಿಟ್ಟಿದ್ದೆ ನೋಡ್ತಿರ್ಬೋದು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲಾ ಚೆನ್ನಾಗಿ ರೋಸ್ಟ್ ಆಗಿದೆ ಒಗ್ಗರಣೆ ಎಲ್ಲಾ ಆರಿದೆ ಈಗ ಈ ಒಗ್ಗರಣೆ ಬಿಸಿ ಆರಿದ ನಂತರ ನಾವು ಅನ್ನನ ಹಾಕೋಬೇಕಾಗತ್ತೆ ನಾನು ಮಾಮೂಲಿ ಅನ್ನ ಮಾಡಿದಾಗೆ ಮಾಡಿದ್ದೀನಿ ಅಂದರೆ ನಾನು ಮೊಸರನ್ನಕ್ಕೆ ಅಂತ ಮೆತ್ತಗೆ ಮಾಡಿಕೊಂಡಿಲ್ಲ ಮಾಮೂಲಿ ಅನ್ನನೇ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಮೆತ್ತಗೆ ಮಾಡಿಕೊಂಡು ಹಾಕ್ಬೋದು ಈಗ ಒಂದು ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಲನ್ನು ಹಾಕೋದ್ರಿಂದ ಮೊಸರಲ್ಲಿರೋ ಹುಳಿ ಅಂಶ ಹೋಗಿ ಸ್ವಲ್ಪ ಸಿಹಿಯಾಗಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ರುಚಿಗನ ಸಾರವಾಗಿ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈ ಉಪ್ಪನ್ನು ಹಾಕಿದ ನಂತರ ನಾವು ಕಟ್ ಮಾಡಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇವಿಷ್ಟು ಪದಾರ್ಥಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನಾವು ಹಸಿ ದ್ರಾಕ್ಷಿ ಮತ್ತು ದಾಳಿಂಬೆ ಬೇಕಾದರೂ ಹಾಕ್ಕೋಬೋದು ಅವರವರ ರುಚಿಗನ ಸಾರವಾಗಿ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಬೆಳಗಿನ ತಿಂಡಿಗೆ ಈ ರೀತಿ ಮಾಡಿಕೊಂಡ್ರೆ ರುಚಿಯಾಗೂ ಇರುತ್ತೆ ಬೇಗನೂ ಆಗುತ್ತೆ ಮತ್ತು ಈರುಳ್ಳಿನೂ ಸಹ ನಾನು ಮೊದಲೇ ಹೇಳಿದಾಗೆ ಜಾಸ್ತಿ ಹಾಕೋಬೋದು ಈ ಆ ರೀತಿ ಹಾಕೋದ್ರಿಂದ ಈ ಮೊಸರನ್ನದಲ್ಲಿ ಈರುಳ್ಳಿ ಚೆನ್ನಾಗಿ ನೆಂದರೆ ಅದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಒಗ್ಗರಣೆ ಸ್ವಲ್ಪ ಜಾಸ್ತಿ ಇದೆ ಅಂತನ್ಬಿಟ್ಟು ಇನ್ನೂ ಸ್ವಲ್ಪ ಅನ್ನನ ಸೇರಿಸ್ಕೊಂಡಿದ್ದೀನಿ ನೋಡಿಕೊಂಡು ನಾವು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಹಾಗೆ ಮೊಸರನ್ನು ಸಹ ನಾನು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂತಂದರೆ ಉಪ್ಪನ್ನ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಈ ಮೊಸರನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಮೊಸರನ್ನ ತಯಾರಾಗಿದೆ ಇಷ್ಟೇ ಫ್ರೆಂಡ್ಸ್ ಮೊಸರನ್ನ ಮಾಡೋ ವಿಧಾನ ತುಂಬಾ ಸುಲಭವಾಗಿ ರುಚಿಯಾಗಿ ಈ ರೀತಿ ಮಾಡ್ಕೊಂಡ್ ಬಿಡ್ಬಹುದು ಮಕ್ಳಿ ಮಕ್ಳಂತೂ ತುಂಬಾನೇ ಇಷ್ಟಪಡ್ತಾರೆ ಅನ್ನ ಏನಾದರೂ ಉಳಿದಿದ್ರು ಸಹ ಈ ರೀತಿ ದಿಢೀರಾಗಿ ಮಾಡ್ಕೊಳ್ಬೋದು ಮತ್ತೆ ಬೇರೆ ತಿಂಡಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನ ದಿಢೀರಾಗಿ ಮಾಡ್ಕೋಬಹುದು ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಹಾಕೋತಾ ಇದ್ದೀನಿ ನೀವು ಅನ್ನ ಈ ರೀತಿ ಬೇಡ ಅಂದರೆ ಫಸ್ಟ್ ನಾವು ಮೊಸರು ಹಾಕೋಕೆ ಮುಂಚೆನೇ ಅನ್ನನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ನಂತರ ಉಳಿದ ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು ಆ ರೀತಿನಾದ್ರೂ ಮಾಡ್ಕೋಬೋದು ಅಥವಾ ಈ ರೀತಿನಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಆಯಿತು ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದ್ಯೋ ಅಷ್ಟು ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು